ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ನಿಟ್ಟೆ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿರುವಂಥ ಪ್ರೊಫೆಸರ್ ಡಾಕ್ಟರ್ ಬಿ ಸತೀಶ್ ಕುಮಾರ್ ಭಂಡಾರಿಯವರು. ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿಯವರಿಗೆ ಸುಮಾರು 35 ವರ್ಷಗಳ ಕಾಲ ENT ವಿಭಾಗದಲ್ಲಿ ಕೆಲಸ ಮಾಡಿದಂಥ ಅನುಭವವಿದೆ. ಮೊದಲಿಗೆ ಅವರು KMC ಮಂಗಳೂರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಂತರ ಕ್ಷೇಮ ಅಥವಾ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ಪ್ರೊಫೆಸರ್ ಹಾಗೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಸುಮಾರು 13 ವರ್ಷಗಳ ಕಾಲ ಕೆಲಸ ಮಾಡಿದರು. ವೈಸ್ ಡೀನ್, ಡೀನ್ ಮುಂತಾದಂತಹ ಪದವಿಗಳಲ್ಲಿ ಕೆಲಸ ಮಾಡಿ ಈಗ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ ಅನ್ನುವಂತಹ ವಿಷಯವನ್ನು ನಾವು ಹೆಚ್ಚಾಗಿ ಕೇಳ್ತಾ ಇರ್ತೇವೆ. ಹಲವಾರು ಥರದ ಮಾಲಿನ್ಯಗಳಲ್ಲಿ ಶಬ್ದ ಮಾಲಿನ್ಯ ಕೂಡ ಒಂದು ಅಂತ ಹೇಳಬಹುದು. ಬೇರೆ ರೀತಿಯ ಮಾಲಿನ್ಯಗಳು ತುಂಬ ವಿಶೇಷವಾದಂತಹ ತೊಂದರೆಯನ್ನು ಕೊಡ್ತವೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಶಬ್ದ ಮಾಲಿನ್ಯ ಅನ್ನುವಂಥದ್ದು ಅಂತಹ ತೊಂದರೆ ಕೊಡುತ್ತದೆ ಅಂಥೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಒಬ್ಬ ENT ತಜ್ಞನಾಗಿ ತಾವು ಈ ಶಬ್ದ ಮಾಲಿನ್ಯ ಎಷ್ಟರ ಮಟ್ಟಿಗೆ ತೊಂದರೆಯನ್ನು ಕೊಡುತ್ತದೆ, ಎಷ್ಟು ಸೀರಿಯಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಪರಿಸರ ಮಾಲಿನ್ಯದಲ್ಲಿ ಶಬ್ದ ಮಾಲಿನ್ಯ ಕೂಡ ಬಹಳಷ್ಟು ಒಂದು ದೊಡ್ಡದಾದ ಒಂದು ತೊಂದರೆ. ಆದರೆ ಜನರಲ್ಲಿ ಶಬ್ದ ಮಾಲಿನ್ಯದ ಬಗ್ಗೆ ಅಷ್ಟು ಕಾಳಜಿ ಬಂದಿಲ್ಲ, ಯಾಕಂತೇಳಿ ಅದು ಕಾಣುವುದಿಲ್ಲ. ಹೌದು, ಶಬ್ದ ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆದರೆ ಅದು ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ನಗರೀಕರಣ, ಔದ್ಯೋಗೀಕರಣ ಆದ ಮೇಲೆ ಜಾಸ್ತಿ ಆಗ್ತಾ ಇದೆ. ಈ ಶಬ್ದ ಮಾಲಿನ್ಯದಿಂದ ಹೆಚ್ಚಾಗಿ ಜನರಿಗೆ ಕಿವುಡುತನ ಬರ್ಬೋದು. ಅದು ಹೆಚ್ಚಾಗಿ ನಮಗೆ ಗೊತ್ತಾಗೋದಿಲ್ಲ, ಯಾಕಂಥೇಳಿದರೆ ನಾವು ಕಿವುಡುತನ, ಕಿವಿ ಕೇಳುವುದರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ. ಈಗ ಜನರಲ್ಲಿ ಬದಲಾವಣೆ ಆಗ್ತಾ ಇದೆ, ಆದರೆ ಕಿವಿ ಕೇಳದಿದ್ದರೂ ಕೂಡ ಅದು ನಡೆಯುತ್ತದೆ ಅನ್ನೋ ಒಂದು ರೀತಿಯ ಭಾವನೆ ಇರ್ತದೆ. ಮತ್ತೊಂದು ಹೇಳಿದರೆ ಇದು ಕಿವುಡುತನ ಬರುವುದು ಶಬ್ದ ಮಾಲಿನ್ಯದಿಂದ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂಥೇಳಿದರೆ ನಾವು ಒಂದು ಸರ್ವೆ ಮಾಡಿದಾಗ ಯಾವ ಪರಿಸರದಲ್ಲಿ ಶಬ್ದ ಜಾಸ್ತಿ ಇರ್ತದೆ ಅಥವಾ ಶಬ್ದದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಲ್ಲಿ ಕಿವುಡುತನ ಬರುವುದು ಜಾಸ್ತಿ ಅಂತ ಗೊತ್ತಾಗ್ತಾ ಇದೆ. ಅದು ಕೂಡ ಶಬ್ದದಲ್ಲಿ ವಿವಿಧ ಹಂತಗಳಿದ್ದಾವೆ. ಅದಕ್ಕೆ ಒಂದು ಮಾಪನ ಅಂತ ಇದೆ, ಅದೊಂದು ಡೆಸಿಬೆಲ್ ಅಂತ ಹೇಳ್ತೇವೆ. ಈಗ ಒಂದು ಕನಿಷ್ಠ ಶಬ್ದಕ್ಕೆ 0 ಅಂತ ಇಟ್ಕೊಂಡ್ರೆ 10, 20, 30 ಈ ರೀತಿಯಾಗಿ ಅದು ಸೌಂಡ್ ಪ್ರೆಷರ್ ಲೆವೆಲ್ ಅಂತೇಳಿ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರತಿ ದೇಶದಲ್ಲಿ ಇದರ ಬಗ್ಗೆ ತುಂಬ ಕಟ್ಟುನಿಟ್ಟಾದ ಕಾಯ್ದೆಗಳಿದ್ದಾವೆ. ವಿವಿಧ ವಲಯಗಳಿದ್ದಾವೆ, ಅದರಲ್ಲಿ ಕೈಗಾರಿಕಾ ವಲಯ ಇರ್ಬೋದು, ವಸತಿ ಇರುವಂಥ ವಲಯ ಇರ್ಬೋದು, ಅಥವಾ ಸೈಲೆಂಟ್ ಝೋನ್ ಅಂತ ಹೇಳ್ತೇವೆ. ಆಸ್ಪತ್ರೆಗಳು ಅಥವಾ ಶಾಲೆಗಳಿರೋದಲ್ಲಿ ಸೈಲೆಂಟ್ ಝೋನ್, ಅಲ್ಲಿ ಶಬ್ದವಿರಬಾರ್ದು. ಅಥವಾ ಔದ್ಯೋಗಿಕ ವಲಯ, ಈ ವಲಯಗಳಲ್ಲಿ ಒಂದು ಶಬ್ದದ ಫಿಕ್ಸ್ ಮಾಡ್ತಾರೆ. ಯಾಕಂತೇಳಿದರೆ ಈ ಶಬ್ದದಿಂದ ಆಗುವಂಥ ತೊಂದರೆಯಿಂದ ಕಿವುಡುತನ ಬರುತ್ತದೆ ಅನ್ನೋದನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅದು ನಿಸ್ಸಂಶಯವಾಗಿ ನಾವು ಹೇಳ್ಬೋದು. ನೀವು ಹೇಳಿದ್ರೆ ಅಭಿಮನ್ಯು ಹೇಗೆ ಹೋಟೆಲ್ ಇರುವಾಗ ಹೇಗೆ ಕೃಷ್ಣ ಹೇಳಿದ ಮಾತು ಕೇಳಿತು ಅಂತೇಳಿ ನಮ್ಮ ಗರ್ಭಕೋಶಕ್ಕೆ ಕೂಡ ಶಬ್ದ ತರಂಗಗಳು ಹೋಗ್ಬೋದು. ಹಾಗೆ ಶಬ್ದದಿಂದ ಕೇಳ್ತಾ ಇದ್ದರೆ ಕಿವಿಯಲ್ಲಿ ಕಿವುಡುತನ ಬರ್ತದೆ ಅನ್ನೋದು ಶ್ರುತ್ವ ಆಗಿದೆ. ಆದರೆ ಅದರ ಬಗ್ಗೆ ಕಾಳಜಿ ಇಲ್ಲದಿದ್ದರೆ ಎರಡು ರೀತಿಯ ತೊಂದರೆಗಳು ಬರ್ಬೋದು. ಒಂದು ಹೇಳಿದರೆ ದೊಡ್ಡ ಶಬ್ದಕ್ಕೆ ಹೋದರೆ, ಅಂದರೆ ಒಂದು 120 decibel ಅಂತ ಹೇಳಿ ಕರ್ನಲ್ ಅಥವಾ ಪಟಾಕಿ ಅಂತ ಹೇಳ್ತೇವೆ, ತೋಪು ಅಂತ ಶಬ್ದಗಳು 120-130 decibel ಇರ್ತದೆ. ಅದು ದೊಡ್ಡ ಶಬ್ದ, ಅದು 140 ಇರ್ಬೋದು. ಅಂಥ ಶಬ್ದ ಬಿದ್ದ ಕೂಡಲೇ ಕಿವುಡುತನ ಬರ್ಬೋದು. ENT ನೀವು ಹೇಳಿದ್ರೆ, ನಾನು ENT ತಜ್ಞ, ನನ್ನ ಹತ್ರ ಬರ್ತಾರೆ. ನಿನ್ನೆ ನಾನು ಕೋಲಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ರೂಮಲ್ಲಿ ತಮ್ಮಟೆ ಹೊಡಿತಾರೆ, ಅದು ಹೊಡಿತಾ ಇರೋ ಕೇಳಿ ಕೇಳಿ ನನ್ನ ಕಿವಿ ಕೆಪ್ಪಾಯಿತು ಅಂತ ಹೇಳ್ತಾರೆ. ಅಥವಾ ಸೌಂಡ್ ಸಿಸ್ಟಮ್ ಇರ್ತದೆ, ಅದರಲ್ಲಿ ಹತ್ತಿರ ನನ್ನನ್ನು ಕೂತ್ಕೊಳಿಸಿದ್ರು. ಅದು ಕೂಡ ಪ್ರಾಯದವರು, ಈಗ ಯಾಕೆಂದರೆ ಹೆಚ್ಚಿನ ಪ್ರಾಯದವರಿಗೆ ಡಯಾಬಿಟೀಸು ಅಂಥ ಕಾಯಿಲೆಗಳಿದ್ದಾವೆ. ಆ ಡಯಾಬಿಟೀಸ್ ಕಾಯಿಲೆ ನಮ್ಮ ನರವನ್ನು ಭಾಳ ವೀಕ್ ಮಾಡ್ತದೆ. ಆ ಸಮಯದಲ್ಲಿ ಶಬ್ದ ಕೂಡ ಬಿದ್ದರೆ ಕಿವುಡುತನ ಬರ್ತದೆ. ಇದು ಒಂದೇ ಸಲಕ್ಕೆ ಗೊತ್ತಾಗ್ಬೋದು. ಆಗ ಕಡ್ಡಿದವಾಗಿ ಅವರು ಶಬ್ದದಿಂದಲೇ ಅಂತ ಹೇಳ್ಕೊಳ್ತಾರೆ, ನನಗೆ ಇವತ್ತು ಶಬ್ದಕ್ಕೆ ಹೋಗಿದ್ದು ನನ್ನ ಕಿವುಡುತನ ಬಂತು ಅಂತ. ಕೆಲವರಿಗೆ ನಿಧಾನವಾಗಿ ಆಗ್ತದೆ, ಯಾಕಂತೇಳಿಗೆ ನಾವೀಗ ಟ್ರಾಫಿಕ್ಕಲ್ಲಿ ಇರ್ಬೋದು, ಟ್ರಾಫಿಕ್ ಪೊಲೀಸರು ಇರ್ಬೋದು. ಈಗ ಕೆಲವು ಸ್ಟಡೀಸಲ್ಲಿ ಗೊತ್ತಾಗಿದೆ ಅಂತೇಳಿದರೆ, ಏರ್ಪೋರ್ಟ್ನ ಹತ್ತಿರ ಮಕ್ಕಳಲ್ಲಿ ಕಂಟಿನ್ಯೂಸ್ ಸೌಂಡ್ ಕೇಳಿದರೆ, ಅಥವಾ ರೈಲ್ವೆ ಟ್ರ್ಯಾಕಿನ ಹತ್ತಿರ ಇರೋ ಮನೆಗಳಲ್ಲಿ ಕಂಟಿನ್ಯೂಸ್ ಆಗಿ ಸೌಂಡ್ ಬಿದ್ದರೆ ಕಿವುಡುತನ ಬರ್ತದೆ ಅಂತೇಳಿ. ಸೊ ಏನಾಗಿದೆ ಅಂತೇಳಿದರೆ, ಈ ಶಬ್ದ ಮಾಲಿನ್ಯದಿಂದ ಕಿವುಡುತನ ಬರ್ತದೆ ಅನ್ನೋದು ಜನರಿಗೆ ಒಂದೇ ಸಲಕ್ಕೆ ಬಂದರೆ ಗೊತ್ತಾಗ್ತದೆ, ಇಲ್ಲ ನಿಧಾನವಾಗಿ ಬಂದರೆ ಅದರ ಬಗ್ಗೆ ಕಾಳಜಿ ಬರೋದಿಲ್ಲ. ಇದರಿಂದ ಕಿವುಡುತನ ಬರ್ತದೆ ಮತ್ತು ಬೇರೆ ತೊಂದರೆಗಳು ಬರ್ಬೋದು. ಯಾಕಂತೇಳಿದರೆ ಈಗ ಹೃದಯಾಘಾತಗಳು ಕೂಡ ಶಬ್ದದಿಂದ ಬರ್ತದೆ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾರೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಯುರೋಪಿನಲ್ಲಿ ಪ್ರತಿ ವರ್ಷ 50,000 ಹೆಚ್ಚು
ಹಾರ್ಟ್ ಅಟ್ಯಾಕ್ಗಳು ಶಬ್ದ ಮಾಲಿನ್ಯದಿಂದ ಬರ್ತದೆ ಅಂತ ರುಜುವಾತಾಗಿದೆ. ಇನ್ನು ಮತ್ತೊಂದು ತೊಂದರೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಏಕಾಗ್ರತೆ ಕಡಿಮೆ ಆಗುವುದು. ಯಾವಾಗಲೂ ನೀವು ನೋಡಿರ್ಬೋದು ಡಿ ಜೆ ಮ್ಯೂಸಿಕ್, ಕಿವಿಗೆ ಅಲ್ಲಿ ಇಯರ್ ಫೋನ್ ಇಟ್ಕೊಂಡು ಕೇಳ್ಕೊಳ್ಳುವಂಥದ್ದು ಇದೆಲ್ಲ ಮಾಡ್ತಾ ಇರ್ತಾರೆ. ಯಾಕಂದರೆ ಶಬ್ದ ಅಂತ ಹೇಳಿದರೆ ಅದೊಂದು ಪಾಶ್ಚಾತ್ಯ ಒಂದು ಸಂಸ್ಕೃತಿ ಅಂತ ಆಗಿದೆ ನಮ್ಮಲ್ಲಿ. ಶಬ್ದ ಜಾಸ್ತಿ ಕೇಳಿದರೆ ಅದೊಂದು ದೊಡ್ಡ ಒಂದು ಮರ್ಯಾದೆ ಅಂತಲೂ ಆಗಿದೆ ಜನರಿಗೆ. ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಸೌಂಡ್ ಸಿಸ್ಟಮ್ ದೊಡ್ಡದಾಗಿ ಹಾಕ್ಕೊಡ್ತಾರೆ. ಈ ಸೌಂಡ್ ಸಿಸ್ಟಮ್ ಆಗ್ತಾ 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 ಎಷ್ಟರಿಗೆ ಆಗಿದೆ ಅಂತ ಹೇಳಿದರೆ ಅದ್ರ ಹತ್ರ ಹೋದರೆ ಅದೇ ಗುಡ್ಡು 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 ಹೊಡೆಯುತ್ತದೆ. ಅಂದರೆ ಕರ್ಕಶ ಆಗ್ತದೆ, ಅದೊಂದು ಮಾಲಿನ್ಯ ಆಗ್ತದೆ ಅದು. ಆದರೂ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಇದರಿಂದಾಗಿ ನಮ್ಮ ಮಕ್ಕಳಲ್ಲಿ ದೊಡ್ಡವರಲ್ಲಿ ಕೂಡ ಏಕಾಗ್ರತೆ ಕಡಿಮೆ ಆಗ್ಬೋದು. ಈಗ ನೀವು ಗೊತ್ತಿರ್ಬೋದು ಆಲ್ಝೈಮರ್ಸ್ ಅಂತ ಹೇಳ್ತದೆ, ಅದಕ್ಕೆ ಕೂಡ ಇದೊಂದು ಕಾರಣ ಅಂತ ಹೇಳ್ಬೋದು. ಅದು ಅಂದರೆ ಅದರಿಂದ ಬರ್ತದೆ ಅಂತಲ್ಲ, ಅದು ಅದನ್ನು ಶೀಘ್ರವಾಗಿ ಬರುವಂತೆ ಮಾಡ್ತದೆ ಶಬ್ದ ಮಾಲಿನ್ಯತೆ. ಈಗ ಸರ್, ಈಗ ನೀವು ಬೇರೆ ಬೇರೆ ವಿಷಯಗಳಿಂದಾಗಿ ಶಬ್ದ ಮಾಲಿನ್ಯ ಉಂಟಾಗ್ತದೆ ಮತ್ತು ಇದರಿಂದಾಗಿ ಜನರಿಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳಿದ್ರಿ. ಈ ಕಿವುಡುತನ ಅಲ್ಲದೆ ಬೇರೆನಾದರೂ ಸೀರಿಯಸ್ ಆಗಿ ಕಿವಿ ಪೂರ್ತಿಯಾಗಿ ಹಾಳಾಗುವಂತ ಒಂದು ಅಂತ ಸಂದರ್ಭಗಳು ಉಂಟ? ಈಗ ನೀವು ಫೈರ್ ಅಥವಾ ದೊಡ್ಡ ಬಾಂಬ್ ಬ್ಲಾಸ್ಟ್ ಎಲ್ಲ ಆದಾಗ ಆಗ ಶಬ್ದವು ಮತ್ತು ಪ್ರೆಷರ್ ಕೂಡ ಬಿಲ್ಡಪ್ ಆಗ್ತದೆ. ಆಗ ತಮ್ಮಟೆ ಕೂಡ ಹರಿಬಹುದು, ತೂತಾಗ್ತದೆ ತಮ್ಮಟೆ ತೂತಾಗ್ತದೆ ಮತ್ತು ಒಳಕಿವಿ ಕೂಡ ಅಲ್ಲಿ ರಪ್ಚರ್ ಆಗ್ಬೋದು. ಅಂದರೆ ಕಾಕ್ಲಿ ಅಂತ ಹೇಳ್ತೇವೆ, ಕಾಕ್ಲಿನ ಶಂಕಾಕೃತಿ ಒಂದು ಕಿವಿಯನ್ನು ಕೇಳುವ ನರ ಇದೆ, ಆ ನರದಲ್ಲಿ ಕೂಡ ರಪ್ಚರ್ ಆಗ್ತದೆ. ಅದರಲ್ಲಿ ಕೂಡ ನೀರು ಇರ್ತದೆ, ಒಂದು ರೀತಿ ದ್ರವ ಇರ್ತದೆ, ಆ ದ್ರವ ರಪ್ಚರ್ ಆಗ್ತದೆ. ಆಗ ಕಂಪ್ಲೀಟ್ ಕಿವುಡತನ ಬರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಿಮಗೆ ಹಿಯರಿಂಗ್ ಏಡ್ ಕೊಟ್ಟು ಕೂಡ ಪ್ರಯೋಜನ ಆಗೋದಿಲ್ಲ. ಕೆಲವರಿಗೆ ಏನು ಅಂತ ಹೇಳಿದರೆ ನನಗೆ ಕಿವಿಗೆ ಮೆಷಿನ್ ಇಟ್ಟರೆ ಸರಿ ಆಗ್ತದೆ ಅಂತ ಹೇಳಿ. ಆದರೆ ಕೆಲವು ಸಲ ಇಂಥ ಕೇಳುವಿಕೆ ಕಡಿಮೆ ಆದಾಗ ಎಂಥ ಬೆಸ್ಟ್ ಹಿಯರಿಂಗ್ ಏಡ್ ಕೂಡ ಪ್ರಯೋಜನ ಆಗೋದಿಲ್ಲ. ಈ ಹಿಯರಿಂಗ್ ಏಡ್ ಅಂದರೆ ಏನು ಸರ್, ಇದು ಏನು ಮಾಡ್ತದೆ? ಹಿಯರಿಂಗ್ ಏಡ್ ಅಂತ ಹೇಳಿದರೆ ಶಬ್ದವನ್ನು ದೊಡ್ಡದು ಮಾಡ್ತದೆ, ಆ್ಯಂಪ್ಲಿಫಿಕೇಷನ್ ಮಾಡ್ತದೆ. ಅದು ನಿಮಗೆ ಈಗ ನಾನು ಹೇಳಿದೆ ಅಲ್ಲ 20 decibel ಲಾಸು ಅಂತ ಹೇಳುವ, ನಿಮಗೆ ಹಿಯರಿಂಗ್ ಕಡಿಮೆ ಇದೆ, 30 decibel ಕಡಿಮೆ ಇದೆ. ಈಗ 30 decibel ಕಡಿಮೆ ಇದ್ದಕ್ಕೆ ಆ ಮೆಷಿನ್ನು ಶಬ್ದವನ್ನು 30 times ಜಾಸ್ತಿ ಮಾಡ್ತದೆ. 30 decibel ಜಾಸ್ತಿ ಮಾಡಿ ನಿಮಗೆ ನಿಮ್ಮ ಒಳಗಡೆ ನರಕ್ಕೆ ಅದು ಕೇಳುವ ಹಾಗೆ ಮಾಡ್ತದೆ. ಅದು ಮಾಡೋದು ಇಷ್ಟೇ, ನಿಮ್ಮ ಶಬ್ದವನ್ನು ದೊಡ್ಡದು ಮಾಡಿ ಕೇಳುವ ಹಾಗೆ ಮಾಡ್ತದೆ. ಕೆಲವರು ಕೇಳಿರ್ಬೋದು ನೀವು ಪ್ರಾಯದವರೆಲ್ಲ, ಅವರಲ್ಲಿ ಶಬ್ದ ಕೇಳ್ತದೆ ಹಿಯರಿಂಗ್ ಏಡ್ ಕೊಟ್ಟರು ಕೂಡ ಬ್ಯಾಕ್ಗ್ರೌಂಡ್ ನಾಯ್ಸ್ ಹಿಂದಿನ ಕಡೆ ತುಂಬ ಶಬ್ದ ಇರುವ ಕೇಳುವುದಿಲ್ಲ ಹೇಳ್ತಾರೆ. ಈಗ ಕಿವುಡುತನ ಬಂದವ್ರಿಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ಸ್ವಲ್ಪ ಟಿವಿಯನ್ನು ಸ್ವಲ್ಪ ದೊಡ್ಡದು ಮಾಡಿ, ನನಗೆ ಫೋನ್ ಬಂದಾಗ ಕೇಳುವುದಿಲ್ಲ, ರಿಂಗ್ ಆದಾಗ ಕೇಳುವುದಿಲ್ಲ, ಕಾಲಿಂಗ್ ಬೆಲ್ ಮಾಡಿದಾಗ ಕೇಳುವುದಿಲ್ಲ, ಇದೆಲ್ಲ ಅವರು ಕೇಳುವುದು ಕಡಿಮೆ ಅಂತ ಅನ್ನೋ ಲಕ್ಷಣಗಳು. ಹಾಗೆಯೇ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಶಬ್ದ ಕೇಳುತ್ತದೆ ಅದರ ವಿವರವಾಗಿ ಅರ್ಥವಾಗುವುದಿಲ್ಲ, ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೇವೆ. ನಮಗೆ ಮಾತು ಕೇಳ್ತದೆ ಅರ್ಥ ಆಗೋದಿಲ್ಲ, ಗೊಂದಲ ಆಗ್ತದೆ ಮನಸ್ಸಲ್ಲಿ, ಆಗ ಮತ್ತಷ್ಟು ಮನಸ್ಸಿಗೆ ಬೇಸರ ಆಗ್ತದೆ ಅಂದರೆ ಅವನು ಏನೋ ಹೇಳ್ತಾ ಇದ್ದ ನನಗೆ ಕೇಳಲಿಕ್ಕೆ ಅರ್ಥ ಆಗ್ತದೆ ಇಲ್ಲ ಅಂತೇಳಿ. ಸೊ ಆ ಪರಿಸ್ಥಿತಿ ಇದರಲ್ಲಿ ಬರ್ತದೆ ಇಂಥ ಕಿವುಡುತನಗಳಲ್ಲಿ. ಒಂದು ಪ್ರಾಯದಿಂದ ಬರುವಂಥದ್ದು, ಎರಡನೇದ್ದು ನಿಮ್ಮ ಈ ಶಬ್ದ ಮಾಲಿನ್ಯದಿಂದ ಬರುವಂಥ ಕಿವುಡುತನ. ಆಗ ಭಾಳಷ್ಟು ಕಷ್ಟ ಆಗ್ತದೆ. ಹೆಚ್ಚಾಗಿ ನೀವು ನೋಡಿರ್ಬೋದು ಪ್ರಾಯದವರು ಹಿಯರಿಂಗ್ ಏಡ್ ತಗೊಂಡ್ರು ಕೂಡ ಅವರು ಅದನ್ನು ಉಪಯೋಗಿಸುವುದಿಲ್ಲ, ಸ್ವಲ್ಪ ದಿವಸ ಇಟ್ಟು ನನಗೇನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಬಿಸಾಡಿಬಿಡ್ತಾರೆ. ಡಿಸ್ಕ್ರಿಮಿನೇಷನ್ ಅಂದರೆ ವಿವರವಾಗಿ ಅರ್ಥ ಆಗದಿದ್ದರಿಂದ ಅದು ಪ್ರಯೋಜನ ಇಲ್ಲ ಅಂತ ಆಗುತ್ತೆ. ಸರಿ, ಈಗ ಎರಡು ಥರದ ನೀವು ಶಬ್ದದ ತೊಂದರೆಗಳನ್ನು ಹೇಳಿದ್ರಿ, ಒಂದು ಪ್ರಾಯದಿಂದಾಗಿ ಸಾಮಾನ್ಯವಾಗಿ ಬರುವಂಥದ್ದು, ಇನ್ನೊಂದು ಶಬ್ದ ಮಾಲಿನ್ಯದಿಂದಾಗಿ ಬರುವಂಥದ್ದು. ಈ ಶಬ್ದ ಮಾಲಿನ್ಯದಿಂದಾಗಿ ಬಂದಂತಹ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಏನಾದರೂ ಕೂಡ ಉಪಾಯಗಳುಂಟ? ಅದೇ ಶಬ್ದ ಮಾಲಿನ್ಯದ ಬರುವ ತೊಂದರೆಗಳಿಗೆ ಅದನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಇದು ಯಾವುದೇ ತೊಂದರೆ ಅದು ಕೂಡ ಕಿವಿಯಲ್ಲಿ ಕೇಳುವಿಕೆಯಲ್ಲಿ ಅದರ ಅಂಗಗಳಲ್ಲಿ ಹೊರಕಿವಿ, ಮಧ್ಯ ಕಿವಿ, ಒಳಕಿವಿ ಅಂತ ಮೂರು ಭಾಗಗಳಿರ್ತವೆ. ಹೊರಕಿವಿ ಮತ್ತು ಮಧ್ಯ ಕಿವಿಯಲ್ಲಿ ಬರೋ ತೊಂದರೆಗಳನ್ನು ನಾವು ರಿಪೇರ್ ಮಾಡ್ಬೋದು. ಅಂದರೆ ಹೊರಕಿವಿಯಲ್ಲಿ ವ್ಯಾಕ್ಸ್ ಇದ್ದರೆ ಅದನ್ನು ತೆಗೆದು ಸರಿ ಮಾಡ್ಬೋದು. ಪರೆ ತೂತಾಗಿದ್ದರೆ ಪರೆಯನ್ನು ಇಡ್ಬೋದು, ಅದಕ್ಕೆ ಈಗ ಹೊಸ ಚಿಕಿತ್ಸೆ ಬಂದಿದೆ, ಮೈಕ್ರೋಸರ್ಜರಿ ಮೂಲಕ ಹೊಸ ಪರೆಯನ್ನು ಇಡ್ಬೋದು. ಆದರೆ ಒಳಕಿವಿಯಲ್ಲಿ ಆಗುವಂಥ ತೊಂದರೆ ಇದು, ಅದಕ್ಕೆ ರಿಪೇರ್ ಅಂತ ಆಗುವಂಥದ್ದಿಲ್ಲ. ಅದಕ್ಕೆ ಒಂದೇ ಚಿಕಿತ್ಸೆ ಅಂತ ಹೇಳಿದರೆ ಆದರೆ ಹಿಯರಿಂಗ್ ಏಡು, ಮತ್ತು ಬೇರೆ ಏನು ಔಷಧಿಗಳಿಲ್ಲ. ಅದಕ್ಕೆ ಬೇಕಾಗಿ ಹೇಳೋದು ತಡೆಗಟ್ಟುವುದು ಭಾಳ ಮುಖ್ಯ. ಯಾಕೆಂತ ಹೇಳಿದರೆ ಮೆಷಿನ್ ಕೊಟ್ಟರೆ ನಿಮ್ಗೆ ಗೊತ್ತಿರುತ್ತೆ ಅದು ಹೇಗಿದೊಂದು ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ನಮಗೆ, ಅದು ಕೂಡ ಖರ್ಚಾಗುವಂಥದ್ದು. ಒಳ್ಳೆಯ ಕ್ವಾಲಿಟಿ ಇರುವಂಥ ಹಿಯರಿಂಗ್ ಏಡ್ ಇಡಬೇಕಾಗುತ್ತೆ. ಅಂಥದಕ್ಕೆ ಸಾಧಾರಣ 40,000 1-1.5 lakh ಇಂಥ ಮೆಷಿನ್ಗಳಿರ್ತವೆ. ಅಂಥ ಮೆಷಿನ್ಗಳು ಬ್ಯಾಟ್ರಿ ಖರ್ಚಾಗುವುದೇ ಒಂದು ವಾರಕ್ಕೆ ಒಂದು 50-60 rupees ಇದು ಬ್ಯಾಟ್ರಿ ಖರ್ಚಾಗ್ತದೆ. ಇಷ್ಟೆಲ್ಲ ಮಾಡಿ ಕೂಡ ಸರಿಯಾಗಿ ಕೇಳೋದಿಲ್ಲ. ಅದು ಒಂದು ಚಿಕಿತ್ಸೆ ಅಂತ ಹೇಳಿದರೆ ಕೂಡಲೇ ಬಂದರೆ ಅವನಿಗೆ ಕೂಡಲೇ ರೆಸ್ಟ್ ಕೊಡಬಹುದು. ಈಗ ಕೆಲವು ಸಲ ಇವತ್ತು ನಾನು ಒಂದು ಡಿ ಜೆ ಮ್ಯೂಸಿಕ್ ಹೋಗಿದ್ದೆ ಅಥವಾ ಸೌಂಡ್ ಸಿಸ್ಟಮ್ ಹತ್ರ ಕೂತ್ಕೊಂಡಿದ್ದೆ, ನಾನು ಕೇಳೋದು ಕಡಿಮೆ ಅಂತ ಬಂದಾಗ ಕೂಡಲೇ ನಾವು ಅವರಿಗೆ ಔಷಧಿ ಕೊಡ್ತೇವೆ. ತುರ್ತು ಚಿಕಿತ್ಸೆ ಆ್ಯಕ್ಚುಲಿ
ನಮಗೆ ಹಾರ್ಟ್ ಅಟ್ಯಾಕ್ ಆದಾಗ ಕಾರ್ಡಿಯಾಲಜಿಸ್ಟ್ಗೆ ಹೋದಾಗೆ ಕಿವಿ ಈ ಥರ ಬಂದಾದಾಗ ENT ತಜ್ಞರದ ಬರುತ್ತುತ್ತ ಚಿಕಿತ್ಸೆ. ಆಗ ಕೂಡಲೇ ಅವರನ್ನು ಇನ್ನು ಯಾನು ಶಬ್ದಕ್ಕೆ ಹೋಗಬೇಡಿ ಅಂತ ಹೇಳಿಕೊಂಡು ಸರ್ಕ್ಯುಲೇಷನ್ ಇಂಪ್ರೂವ್ ಆಗುವಂಥ ಔಷಧ ಕೊಡ್ತೇವೆ. ಆದ್ದರಿಂದ ಅಲ್ಲಿ ಹಿಂದೆ ಬರ್ತದೆ ಅಂತ ಭರವಸೆ ಇಲ್ಲ. ಮತ್ತೊಂದು ಹೇಳಿದರೆ ಕೆಲವು ಸಲ ಈ ಶಬ್ದ ಮಾಲಿನ್ಯದ ಆಗುವಂಥ ತೊಂದರೆಗಳು ಅವರಿಗೆ ಗೊತ್ತಾಗೋದಿಲ್ಲ. ಅವರ ವೃತ್ತಿ ಆಗಿರ್ತದೆ, ಹುಲಿ ವೇಷಕ್ಕೆ ಬಡಿಯುವರಿರ್ತಾರೆ, ನೇಮ ಜಾತ್ರೆ ಅದರಲ್ಲಿ ಒಡೆಯುವರಿರ್ತಾರೆ, ಬಡಿಯುತ್ತಾರೆ. ಒಂದು ಇತ್ತೀಚೆಗೆ ನಮ್ಮ ಈ ಕಾರ್ಯಕ್ರಮದ ಮೂಲಕ ಅದನ್ನು ನಾವು ಇದು ಮಾಡಿದ್ದೆವು, ಟೆಸ್ಟ್ ಮಾಡ್ತಾ ನೋಡುವಾಗ ಸಾಧಾರಣ 115 decibel ಅದು ಶಬ್ದ ಹೋಗ್ತದೆ. ಕೋಲದಲ್ಲಿ ಯಕ್ಷಗಾನದಲ್ಲಿ ಸಾಧಾರಣ 85 decibel ಅಷ್ಟು ಹೋಗ್ತದೆ. ಯಾವ ಪರಿಸ್ಥಿತಿಯಲ್ಲಿ ಕೂಡ 75 decibel ಮೇಲೆ ಹೋಗಬಾರ್ದು ಅನ್ನೋ ಕಾನೂನೇ ಇದೆ. ಅದು ಹಗಲಿನ ಹೊತ್ತು, ರಾತ್ರಿ ಹೊತ್ತು 5 decibel ಕಡಿಮೆ ಇರಬೇಕು. ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಅದರ ರೆಗ್ಯುಲೇಷನ್ಸ್ ಅಂಡ್ ಇದು ಮಾಡಿದ್ದಾರೆ, ಅದರಲ್ಲಿ ಈ ಕಾನೂನು ಇದೆ. 75 ಅಥವಾ ಅಲ್ಲಿಯ ಪ್ರಿಸ್ಕ್ರೈಬ್ಡ್ ಅಂತ ಇರ್ತದೆ. ಈಗ ಯಾವ ಝೋನ್ಗೆ ಎಷ್ಟೆಷ್ಟು ಅಂತ ಇರ್ತದೆ. ನಿಮಗೆ ಸೈಲೆಂಟ್ ಝೋನ್ನಲ್ಲಿ ನೀವು 40 decibelಗಿಂತ ಜಾಸ್ತಿ ಶಬ್ದ ಆಗಬಾರ್ದು. ರೆಸಿಡೆನ್ಷಿಯಲ್ ಝೋನ್ನಲ್ಲಿ 55, ಇಂಡಸ್ಟ್ರಿಯಲ್ ಝೋನ್ 75. ಒಂದೊಂದು ವಲಯಕ್ಕೆ ಒಂದೊಂದು ವಿಂಗಡಿಸುತ್ತಾರೆ. 75 ಮೇಲೆ ಹೋಗಲೇಬಾರ್ದು. ನಿಮಗೆ 8 ದಿವಸಕ್ಕೆ 75 decibelನ ಶಬ್ದ ಕಂಟಿನ್ಯೂಸ್ ಆಗಿ ಬಿದ್ದರೆ, ವಾರದ 6 ಬಿದ್ದರೆ ಕಿವಿಗೂ ತನ್ನ ಬರ್ತದೆ ಅನ್ನೋದು ಖಂಡಿತ. ಹಾಗಿರುವಾಗ 75 decibel ಇದ್ದರು ಸ್ವಲ್ಪ ಹೊತ್ತು 1-2 hours ಇದ್ದು ಆಮೇಲೆ ರೆಸ್ಟ್ ಕೊಟ್ಟರೆ ಅದು ಪುನಃ ಹಿಂದೆ ಬರ್ಬೋದು. ಅದು ಕಂಟಿನ್ಯೂಸ್ ಆಗಿ, ಅದು ಕೂಡ ಫ್ಯಾಕ್ಟ್ರಿಯಲ್ಲಿ ಇರೋರು ಜಾತ್ರೆಯಲ್ಲಿ ಕಂಟಿನ್ಯೂಸ್ ಆಗಿ ನೀವು 5-6 ಅದು ಕೂಡ 120-140 decibel ಹೋದರೆ ಕೇಳುವುದು ಕಡಿಮೆ. ಇದು ಅಂದರೆ ಸಮಯ ಮತ್ತು ಅದರ ಗಾತ್ರ ಎರಡರ ಹೊಂದಾಣಿಕೆಯಿಂದ ಬರ್ತದೆ. ಶಬ್ದ ಜಾಸ್ತಿ ಬಿದ್ದು ಕಡಿಮೆ ಹೊತ್ತು ಬಿದ್ದರೂ ಕಿವಿ ಹೋಗ್ತದೆ, ಕಡಿಮೆ ಶಬ್ದ ತುಂಬ ದಿವಸ ಕಂಟಿನ್ಯೂಸ್ ಆಗಿ ಬಿದ್ದರೂ ಅದು ಕೂಡ ಕಡಿಮೆ ಆಗ್ತದೆ. ಅದರ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಿ ಬರದಾಗೆ ಮಾಡೋದೇ ಭಾಳ ಒಳ್ಳೆಯದು. ಈಗ ನೀವು ಹೇಳಿದ್ರಿ ಕಂಟಿನ್ಯೂಸ್ ಆಗಿ ಕೂಡ ಬಿದ್ದರೆ ಹೋಗ್ತದೆ ಅಂತ, ಕೆಲವು ಸಲ ನಮ್ಮ ಕೆಲಸವೇ ಆಗಿರ್ತದೆ ಅಂತ ಹೇಳ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ಕಿವಿಗೆ ಮಫ್ಲರ್ ಹಾಕುವಂಥದ್ದು ಅಥವಾ ಇಯರ್ ಪ್ಲಗ್ ಕೊಡ್ತಾರೆ. ಈಗ ಪ್ರತಿ ಇಂಡಸ್ಟ್ರಿಯಲ್ಲಿ ಇದು ಕಡ್ಡಾಯವಾಗಿರ್ತದೆ. ಶಬ್ದ ಇರುವ ಮೆಷಿನರಿಯಲ್ಲಿ ಕೆಲಸ ಮಾಡುವವರಿಗೆ ಇಯರ್ ಮಫ್ಲರ್ಸು ಮತ್ತು ಇಯರ್ ಪ್ಲಗ್ ಕೊಡುವಂಥ ವ್ಯವಸ್ಥೆ ಇರ್ತದೆ. ಅದನ್ನು ಹೆಚ್ಚಾಗಿ ಅವರು ಕಡ್ಡಾಯವಾಗಿ ಮಾಡಬೇಕು. ಕೆಲವರು ಅದರ ಬಗ್ಗೆ ಒಂದು ಕಾಳಜಿ ವಹಿಸುವುದಿಲ್ಲ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರಿಗೆ ಅದು ಕೊಟ್ಟಿರ್ತಾರೆ. 8 ಕೆಲಸ ಮಾಡುವುದಿದ್ದರೆ, 75 decibelಗಿಂತ ಮೇಲೆ ಇದ್ದರೆ ನಿಮಗೆ 5 ಕೆಲಸ ಮಾಡಿ 6 ರಜೆ ತಗೊಳ್ಬೇಕಾಗ್ತದೆ. 5 ಕೆಲಸ ಮಾಡಿ 2 ರಜೆ ಕೊಡಬೇಕು ಅಂತ ಕಾನೂನು ಕೂಡ ಇದೆ. ಮತ್ತೊಂದಂದರೆ ಕಿವಿಗೆ ಶಬ್ದ ಬಾರದಾಗೆ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಕೂಡ ಅವ್ರು ಮಾಡಬೇಕು. ಅದು ಅವರ ಜವಾಬ್ದಾರಿ, ಅದು ಕೆಲಸಗಾರರು ಅದನ್ನು ಮಾಡಲೇಬೇಕು. ಅದು ಮಾಡಿದ್ರೆ ತಪ್ಪಾಗ್ತದೆ. ಆದ್ದರಿಂದ ಆ ಥರ ಮಾಡಿದರೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಅದನ್ನು ಪುನಃ ಸರಿಯಾಗಿ ರಿಕವರಿ ಆಗ್ತದೆ, ಚೆಕ್ ಮಾಡ್ತಾ ಇರಬೇಕು. ಮತ್ತೊಂದಂದರೆ ಪ್ರಿವೆನ್ಷನ್ ಹೇಗೆ ಮಾಡೋದು ಅಂತೇಳಿದರೆ, ಹಾರ್ಟಿಗೆ ನೀವು ECG ತೆಗೆಸ್ಕೊಳ್ತಾರೆ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರಬಹುದು ಅಂತೇಳಿ. ಹಾಗೆ ಕಿವಿಯನ್ನು ಕೂಡ ತಪಾಸಣೆ ಮಾಡಿಸ್ಕೊಂಡಿರಬೇಕು ಈ ಕೆಲಸ ಮಾಡೋದು. ಅದರಲ್ಲಿ ಕೂಡ ಅದಕ್ಕೆ ಆಡಿಯೋಗ್ರಾಮ್ ಅಂತ ಹೇಳ್ತೇವೆ. ಆಡಿಯೋಗ್ರಾಮ್ ಅಂತ ಹೇಳಿದರೆ ಕಿವಿಯನ್ನು ಹಿಯರಿಂಗ್ ಟೆಸ್ಟ್ ಮಾಡುವಂಥ ಮೆಷಿನ್ ಇದೆ. ನಾರ್ಮಲ್ ಇದೊಂದು 10 ನಾರ್ಮಲ್ ಇರುತ್ತದೆ. ಎಷ್ಟು ಲಾಸ್ ಉಂಟು ನಮ್ಮ ಕಿವಿ ಕೇಳೋದಕ್ಕೆ ಅಂತ ಅದನ್ನು ನಮಗೆ ಗ್ರಾಫ್ ಮಾಡ್ತದೆ. ಅದು ಕಿವಿಯ ಹೊರಗಡೆಯಿಂದ ಬರುವಂಥದ್ದು ಮತ್ತು ಕಿವಿಯ ಬೋನ್ ಕಂಡಕ್ಷನ್ ಅಂತ ಹೇಳ್ತೇವೆ. ಇದನ್ನು ಎರಡನ್ನು ಟೆಸ್ಟ್ ಮಾಡಿ ಅದು ಹೇಳ್ತದೆ ನಿಮ್ಗೆ ಯಾವ ಟೈಪಿನ ಒಂದು ಕಿವುಡುತನ ಇದೆ. ಅದು ಕಂಡಕ್ಟಿವ ಅಥವಾ ನರದ್ದ ಅಥವಾ ಎರಡು ಮಿಕ್ಸ್ಡ್ ಅಂತ ಹೇಳ್ತಾರೆ. ಕೆಲಸ ಕಿವಿ ಸೋರುವಿಕೆಯಿಂದ ಬರುವಂಥ ಕಿವುಡುತನ ಮಧ್ಯ ಕಿವಿಯಿಂದ ಬರುವಂಥದ್ದು ಅದು ಕಂಡಕ್ಟಿವ್ ಅಂತ ಹೇಳ್ತೇವೆ. ಅದನ್ನು ಸರಿ ಮಾಡಲಿ ಆಗ್ತದೆ. ಅದೇ ಈ ಥರ ಶಬ್ದ ಮಾಲಿನ್ಯ ಮತ್ತು ಪ್ರಾಯದಿಂದ ಬರುವಂಥದ್ದು ನರದವರು ಬರೆಯಿಂದ ಬರುವಂಥದ್ದು ಅದು ಸರಿ ಮಾಡಲಿಕ್ಕೆ ಆಗದೆ ಇರೋದು. ಅದು ಎರಡನ್ನು ಆಡಿಯೋಗ್ರಾಮ್ ಅಂತ ಹೇಳ್ತೇವೆ. ಆ ಟೆಸ್ಟ್ ಮಾಡೋ ಮೆಷಿನ್ನಲ್ಲಿ ನಾವು ಕಂಡು ಹಿಡಿಬೋದು. ಕೂಡಲೇ ನಾವು ಅಡ್ವೈಸ್ ಮಾಡ್ತೇವೆ, ನೀವು ಶಬ್ದಕ್ಕೆ ಇನ್ನು ಹೋಗಬಾರ್ದು, ಜಾಗ್ರತೆ ಮಾಡಬೇಕು ಅಂತ ನಾವು ಅಡ್ವೈಸ್ ಮಾಡ್ತೇವೆ. ಈಗ ನೀವು ಇದನ್ನು ತಡೆಗಟ್ಟುವುದೇ ಬಹಳ ಒಳ್ಳೆಯದು ಅಂತ ಹೇಳಿ. ಈಗ ಜನರಿಗೆ ಇದರ ಬಗ್ಗೆ ಅರಿವು ಅಥವಾ ತಡೆಗಟ್ಟುವ ಬಗ್ಗೆ ನಾವು ಮಾಹಿತಿಯನ್ನು ಹೇಗೆ ನೀಡುವಂಥದ್ದು ಅಂದರೆ, ನಾವು ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಪರವಾಗಿ ಒಂದು ನಿಶಬ್ದ ಕಾರ್ಯಕ್ರಮ ಅಂತ ಮಾಡಿದ್ದೇವೆ. ಯಾಕೆಂತೇಳಿದ್ರೆ ಇದರ ಬಗ್ಗೆ ಹೊರಗಿನ ದೇಶದಲ್ಲಿ ಜನರಿಗೆ ಅದರ ಬಗ್ಗೆ ಪರಿಸರದ ಬಗ್ಗೆ ಕಾಳಜಿ ಇದೆ, ಪರಿಸರದಲ್ಲಿ ಇರುವವರ ಬಗ್ಗೆ ಕೂಡ ಕಾಳಜಿ ಇರ್ತದೆ. ಅಲ್ಲಿ ಎಲ್ಲಿವರೆಗೆ ಅಂತಾರೆ, ಮನೆಯಲ್ಲಿ ನಾವು ಜೋರಾಗಿ ಮಾತಾಡಿದ್ದರೆ ಪಕ್ಕದವನ ಮನೆ ಬಂದು ಹೇಳ್ತಾನೆ. ಹೋಟೆಲ್ಗಳಲ್ಲಿದ್ದಾಗ ಎಷ್ಟೋ ಸಲ ನಮ್ಮ ರೂಮಿನಲ್ಲಿ ಶಬ್ದ ಜಾಸ್ತಿ ಆಗಿದೆ, ಪಕ್ಕದ ರೂಮಿನಲ್ಲಿ ಅವರು ಫಾರಿನರ್ಸ್ ಇದ್ದರೆ ಅವರು ಕೂಡಲೇ ನಮಗೆ ನಾಕ್ ಮಾಡಿ ಹೇಳ್ತಾರೆ ಶಬ್ದ ಮಾಡಬೇಡಿ ಅಂತ. ಅಷ್ಟು ದೊಡ್ಡ ಇದಿರ್ತದೆ. ಯಾಕಂತೇಳಿದರೆ ನೀವು ನೋಡಿರ್ಬೋದು, ಪರದೇಶಗಳಲ್ಲಿ ನಾವು ಹೋಗಿದಾಗ ಶಬ್ದವೇ ಕೇಳೋದಿಲ್ಲ. ಅಲ್ಲಿ ಹಾರ್ನ್ ಮಾಡೋ ಕ್ರಮವೇ ಇಲ್ಲ. ಹಾರ್ನ್ ಮಾಡಿದರೆ ಅದು ಭಾಳ ಒಂದು ದೊಡ್ಡ ನಮ್ಮ ಡ್ರೈವರಿಗೆ ಒಂದು ಇನ್ಸಲ್ಟ್ ಥರ ಅದು ಅವನಿಗೆ. ಅಂದರೆ ಇನ್ನು ಸರಿಯಾಗಿ ಹೋಗ್ತಾ ಇಲ್ಲ, ಸರಿಯಾಗಿ ಡ್ರೈವ್ ಮಾಡ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಹಾರ್ನ್ ಹೊಡಿತಾರೆ.
ಕೇಳೋದಿದ್ದರೆ ನಿಮಗೆ ಸೈರನ್ ಫೈರಿನ ಅವ್ರದ್ದು ಮತ್ತು ಆ್ಯಂಬ್ಯುಲೆನ್ಸ್ನ ಶಬ್ದ ಕೇಳ್ತದೆ, ಬೇರೆ ಯಾವ ಹಾರ್ನ್ಗಳು ಇಲ್ಲ. ಸೊ ನಮ್ಮ ದೇಶದಲ್ಲಿ ಅದರ ಬಗ್ಗೆ ಜನರಲ್ಲಿ ಒಂದು ತಿಳುವಳಿಕೆ ಇಲ್ಲ, ಯಾಕೆಂದರೆ ಇಲ್ಲಿ ಹಾಗೆ ಹೋಗುವುದು ಹಾಗೆ ಟ್ರಾಫಿಕ್ ಇಲ್ಲ, ಲೇನ್ ಡ್ರೈವಿಂಗ್ ಇಲ್ಲ. ಈಗಾಗಲೇ ನೀವು ನೋಡಿ ನೋಡಿರಬಹುದು, ಮೂರು ಪಟ್ಟಣಗಳು ಪ್ರಪಂಚದ ಅತ್ಯಂತ ಶಬ್ದದಿಂದ ಕಲುಷಿತವಾದ ಪಟ್ಟಣಗಳು ಅಂತ ಗುರುತಿಸಲ್ಪಟ್ಟಿದೆ. ಯಾವುದಂತ ಹೇಳಿದರೆ ನೀವು ಮೊರಾದಾಬಾದ್ ಕೇಳಿರ್ಬೋದು, ಅಲ್ಲಿ ಡೆಸಿಬೆಲ್ ಮಾಡಿದ್ದಾರೆ 116 decibel ಎವರೇಜಲ್ಲಿ 116 decibel. ನೀವು ಹೇಳಿದ್ದೆ ನಾ 75 decibelನ ಮೇಲೆ ಹೋಗಬಾರ್ದು, 116 decibel. ಹಾಗೆ ಅದು ನಾವು ಸೆಕೆಂಡ್ ಡಾಕಾ ಅದಕ್ಕಿಂತಲ್ಲ 120 decibel, ಇಸ್ಲಾಮಾಬಾದ್ ಮೂರನೇದು. ಹಾಗೆ ಮೂರು ದೇಶಗಳು ನಮ್ಮ ಏಷ್ಯಾ ಖಂಡದಲ್ಲಿ ಇದೆ. ಹಾಗೆ ನೋಡಿದರೆ ಹೊರದೇಶಗಳಲ್ಲಿ ಫ್ಯಾಕ್ಟ್ರಿ ಹತ್ರ ಇರ್ಬೋದು, ಏರ್ಪೋರ್ಟ್ನ ಹತ್ರ ಇರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ ಹತ್ರ ಇರ್ಬೋದು, ಆದರೆ ರೆಸಿಡೆನ್ಷಿಯಲ್ ಝೋನ್ಗಳಲ್ಲಿ ಶಬ್ದವೇ ಇರುವುದಿಲ್ಲ. ಅದು ಕೂಡ ಕೆಲವು ಕಡೆ ಶಬ್ದ ಇರುವಂಥ ಜಾಗಗಳಲ್ಲಿ ಇನ್ಸುಲೇಟರ್ಸ್ ಹಾಕಿರ್ತಾರೆ ಅವರು ಹೈವೇಯಲ್ಲಿ ಬದಿಯಲ್ಲಿ, ಅಂದರೆ ಶಬ್ದ ಕೇಳಬಾರ್ದು ಅಂತ. ಅದರ ಬಗ್ಗೆ ಭಾಳಷ್ಟು ದೊಡ್ಡದಾದ ಒಂದು ಕಾನೂನುಗಳಿದ್ದಾವೆ, ಬಟ್ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಅದು ಇಲ್ಲ. ಈಗ ಅದರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು, ಇದರಲ್ಲಿ ಸರ್ಕಾರಕ್ಕೂ ಮುತುವರ್ಜಿ ವಹಿಸಬೇಕು. ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಸೇರಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರಲ್ಲಿ ಕಾರ್ಯಕ್ರಮದಲ್ಲಿ ನಿಶಬ್ದ ಅಂತ ನಮ್ಮದೊಂದು ಕಾರ್ಯಕ್ರಮ, ನಿಶಬ್ದ ಕಾರ್ಯಕ್ರಮದಲ್ಲಿ ಒಂದು ಪತ್ತೆ ಹಚ್ಚುವಂಥದ್ದು, ಯಾರಿಗೆ ಕಿವುಡ್ತಾನೆ ಇದೆ ಅಂದರೆ ಮುಖ್ಯವಾಗಿ ಈ ಶಬ್ದಗಳಲ್ಲಿ ಕೆಲಸ ಮಾಡೋರನ್ನು ಆಗಾಗ ತಪಾಸಣೆ ಮಾಡುವಂಥದ್ದು, ಅದು ಫ್ರೀಯಾಗಿ ಮಾಡ್ತೇವೆ ನಮ್ಮ ಆಸ್ಪತ್ರೆಯಲ್ಲಿ. ಎರಡನೆಯದ್ದು ಈ ಥರ ಗೊತ್ತಾದ ಕೂಡಲೇ ಅವರಿಗೆ ಕಾಳಜಿ ಮತ್ತು ಹೇಳುವಂಥದ್ದು. ಮೂರನೇದು ಈಗ ಮಕ್ಕಳಿಗೆ ತಿಳುವಳಿಕೆ ಮೂಡಿಸುವಂಥದ್ದು, ಅದು ಕೂಡ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ. ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಮ್ಮ ಅಧ್ಯಾಪಕರು ಹೋಗಿ ಅವರಿಗೆ ಒಂದು 10-15 ನಿಮಿಷ 20 ನಿಮಿಷ ಇದರ ಬಗ್ಗೆ ಒಂದು ಉಪನ್ಯಾಸ ಕೊಡ್ತಾರೆ, ಮತ್ತು ಅವರಲ್ಲಿ ಒಂದು ಕ್ಲಬ್ಬನ್ನು ಕೂಡ ಆರಂಭಿಸಿದ್ದೇವೆ ನಾವು ಈಗ, ನಿಶಬ್ದ ಕ್ಲಬ್ ಅಂತೇಳಿ. ಪ್ರತಿ ಶಾಲೆಗಳ ನಿಶಬ್ದ ಕ್ಲಬ್ ಮಾಡಿರಿ, ಅಲ್ಲಿ ಅವರಿಗೆ ಮಕ್ಕಳ ಹತ್ರನೇ ಒಂದು ಎಸ್ಸೆ ಕಾಂಪಿಟೇಷನ್ ಇರಲಿ, ಎಲೋಕ್ಯೂಷನ್ ಅಥವಾ ಭಾಷಣ ಸ್ಪರ್ಧೆ ಇಂಥದನ್ನು ಉಪಯೋಗಿಸಿ ಇದರ ಬಗ್ಗೆ ಅವರಿಗೆ ಕಾಳಜಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಮುಖ್ಯವಾಗಿ ಈಗ ಮೈಕಾಸುರನ ಹಾವಳಿಗಳು ಎಲ್ಲ ಕಡೆ ನೋಡಿದರೆ, ಯಾಕಂದರೆ ಮೈಕ್ ಬಂದಿರುವಂಥದ್ದು ನಾವು ಇನ್ನೊಬ್ಬರಿಗೆ ಕೇಳಬೇಕು ಅಂತೇಳಿ, ಯಾವುದು ಸಂಗೀತವಾಗಿರಲಿ ನಾವು ಮಾತನಾಡಿದ ವಿಷಯವಾಗಲಿ ಅವರು ಇನ್ನೊಬ್ಬರಿಗೆ ಸರಿಯಾಗಿ ಅರ್ಥವಾಗಬೇಕು ಅನ್ನೋ ರೀತಿಗೆ ಈ ಮೈಕನ್ನು ಯೂಸ್ ಮಾಡಬೇಕು. ಈಗ ಹಾಗೆ ಅಲ್ಲ, ಸುಮ್ಮನೆ ಅದನ್ನು ಆ್ಯಂಪ್ಲಿಫೈ ಮಾಡಿ ಕೊಡ್ತಾರೆ. ನೀವು ಇಯರಿಂಗ್ ಏಡ್ ಹೇಳಿದಿರಿ, ಅದು ಹೇಗೆ ಆ್ಯಂಪ್ಲಿಫೈ ಮಾಡ್ತದೆ? ಇದು ಅವಶ್ಯಕತೆಯಿಂದ ಜಾಸ್ತಿಯಾಗಿ ನಾವು ಅದನ್ನು ದೊಡ್ಡದು ಮಾಡಿದರೆ ಅದರಿಂದಾಗಿ ಪ್ರಯೋಜನವೂ ಇಲ್ಲ, ತೊಂದರೆಯೂ ಆಗ್ತದೆ. ಅದರಿಂದಾಗಿ ಇದರ ಬಗ್ಗೆ ಜನರಲ್ಲಿ ಕಾಳಜಿ ಮೂಡಿಸುವಂಥದ್ದು, ಜನರನ್ನು ಮುಖ್ಯವಾಗಿ ಅವರನ್ನು ತಿಳುವಳಿಕೆ ಕೊಟ್ಟು ಅವರನ್ನು ಸರಿ ಮಾಡುವಂಥ ದಾರಿಯಲ್ಲಿ ಕಾನೂನು ಒಂದು ಮಟ್ಟದಲ್ಲಿ, ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟಿನಲ್ಲಿ ಇದೆಲ್ಲ ಇದೆ. ಇದು ಒಂದು 10,000 ಫೈನ್ ಹಾಕ್ಬೋದು ಒಬ್ಬನಿಗೆ, ಅದು ಮತ್ತು ಅವನ ಇನ್ಸ್ಟ್ರೂಮೆಂಟ್ಗಳನ್ನು ಕಾನ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಬಸ್ನಲ್ಲಿ ವ್ಯಾಕ್ಯೂಮ್ ಹಾರ್ನ್ಸ್, ಅದು ಅಗತ್ಯ ಇಲ್ಲ, ಯಾಕಂತ ಹೇಳಿದರೆ ಓವರ್ಟೇಕ್ ಮಾಡಲಿಕ್ಕೆ ಬೇಕಾ ವ್ಯಾಕ್ಯೂಮ್ ಹಾರ್ನ್. ಜಪಾನ್ನಲ್ಲಿ ಬರೋ ಕಾರುಗಳಲ್ಲಿರೋ ಹಾರ್ನ್ಗಳು ನೋಡಿ ಬೇಕೆ ಬೇರೆ ಇಡು, ಯಾಕಂದರೆ ಮೊದಲೆಲ್ಲ ಹಾರ್ನನ್ನು ಬದಲಿಸುವ ಕ್ರಮವೂ ಇತ್ತು, ಯಾಕಂದರೆ ಹಾರ್ನ್ಗಳಲ್ಲಿ ಕೂಡ ಅದರಲ್ಲಿ ಅದರ ಡೆಸಿಬೆಲ್ ಲಿಸ್ಟ್ ಇರಬೇಕು ಅನ್ನೋ ಒಂದು ಇದೆ, ಅದು ಕರ್ಕಶ ಆಗಬಾರ್ದು. ಈ ರೀತಿಯಲ್ಲಿ ಎಲ್ಲರೂ ಸೇರಿ, ಅಂದರೆ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ಜನರನ್ನೆಲ್ಲ ಸೇರಿಸಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಬೇಕು. ಇದು ಮನುಷ್ಯನಿಗಲ್ಲ, ಪ್ರಾಣಿ ಸಂಕುಲ, ಸಸ್ಯ ಸಂಕುಲ, ಮೀನಿನ ಸಂಕುಲಕ್ಕೆ ಕೂಡ ತೊಂದರೆ ಕೊಡುವಂಥದ್ದು. ಯಾಕೆಂತೇಳಿ ಈಗಾಗಲೇ ಕೆಲವು ನೀವು ನೋಡಿರ್ಬೋದು ವೇಲ್ಸ್ ಕಡಿಮೆ ಆಗ್ತಾ ಇದೆ, ಹಾಗೆ ಪ್ರಾಣಿಗಳು ಕೆಲವು ಶಬ್ದಗಳಿಂದ ಕಡಿಮೆ ಆಗ್ತಾ ಇದೆ. ಅದು ಯಾಕೆಂದರೆ ಸ್ಪರ್ಶ ಜನರಿಗೆ ತುಂಬ ಕೆಲಸ ಮಾಡ್ತವೆ ಪ್ರಾಣಿಗಳು, ಪ್ರಾಣಿಗಳು ಮತ್ತು ಮೀನು. ಅದಕ್ಕೆ ಶಬ್ದವೇ ಒಂದು ರೀತಿಯ ಸಂವಹನ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಮಾಧ್ಯಮ. ಅದರಿಂದಾಗಿ ಅವರ ಹುಟ್ಟು ಮತ್ತು ಬೆಳವಣಿಗೆ ಮತ್ತು ಸಾಯುವಂಥದ್ದು ಇದು ಎರಡು ಕೂಡ ಬಹಳಷ್ಟು ಶೀಘ್ರವಾಗಿ ಆಗಿ, ಸಸ್ಯ ಶಂಕುಲಕ್ಕೆ ಕೂಡ ಅದರ ತೊಂದರೆ ಇರುತ್ತೆ ಅಂತ ಹೇಳಿದ್ದೆ. ಮ್ಯೂಸಿಕ್ ಆದಾಗ ಕೆಲವು ಮರಗಳು ಜಾಸ್ತಿ ರೀತಿಯ ಫಲವನ್ನು ಕೊಡ್ತವೆ ಅಂತ ನೀವು ಕೇಳಿರ್ಬೋದು. ಅದೇ ರೀತಿ ತುಂಬ ದೊಡ್ಡ ಶಬ್ದದಿಂದಾಗಿ ಸಸ್ಯಗಳು ಕೂಡ ಅದಕ್ಕೆ ಪ್ರತಿಕ್ರಯಿಸ್ತವೆ, ಅದರ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ ಅನ್ನೋದು ಶ್ರುತವಾಗಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ ನಮ್ಮ ಜೀನ್ DNA ಕೂಡ ಚೇಂಜ್ ಆಗೋದು ತುಂಬ ಶಬ್ದಗಳಿಂದಾಗಿ. ಯಾವ್ಯಾವ ಕಾಯಿಲೆಗಳು ಬರ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೃದಯ ಕಾಯಿಲೆ ಅಂತ ಹೇಳಿದೆ, ನಿದ್ರಾಹೀನತೆ ಬರ್ಬೋದು, ಅಥವಾ ನರದೌರ್ಬಲ್ಯ ಬರ್ಬೋದು, ಅಥವಾ ಡೆಮೆನ್ಷಿಯಾ ಇರ್ಬೋದು, ಅಥವಾ ಆಲ್ಝೈಮರ್ಸ್ ಇರ್ಬೋದು, ಗೊತ್ತಿಲ್ಲ. ಈಗ ಮುಂದಕ್ಕೆ ಒಂದು ದಿವಸ ಕ್ಯಾನ್ಸರ್ ಕಾಯಿಲೆ ಕೂಡ ಈ ಶಬ್ದದಿಂದ ಬರ್ಬೋದು ಅನ್ನೋಂಥ ಮಾಹಿತಿ ಕೂಡ ಬರ್ಬೋದು ಸಮಯದಲ್ಲಿ. ಯಾಕೆಂದರೆ ಈ ಶಬ್ದ ಮಾಲಿನ್ಯ ಸ್ಟ್ರೆಸ್ಸನ್ನು ಇನ್ಕ್ರೀಸ್ ಮಾಡ್ತದೆ, ಖಿನ್ನತೆ ಮತ್ತು ನಮ್ಮ ಮನಸ್ಸಲ್ಲಿ ಬೇಜಾರು ಆಗುವಂಥದ್ದು, ದುಃಖ ಆಗುವಂಥದ್ದು ಕೂಡ ಶಬ್ದ ಮಾಲಿನ್ಯ ಮಾಡ್ತದೆ. ಆದ್ದರಿಂದ ಇದಕ್ಕೆ ಬಹಳಷ್ಟು ದೊಡ್ಡ ಪ್ರಾಮುಖ್ಯತೆ ಇದೆ, ಅದನ್ನು ನಾವು ಅರಿತುಕೊಂಡು ಇದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಸರ್, ಈಗ ನೀವು ಈ ಕೆಲಸವನ್ನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಮತ್ತು ಇದರ ಪ್ರಗತಿ ಹೇಗಿದೆ ಸರ್? ನಾವು KSED ಮೆಡಿಕಲ್ ಕಾಲೇಜಿನ, ನಾನು ENT ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದೆ ಆಗ 2003.
ಆಗ ಇದನ್ನು ಸಾರಂಭಿಸಿದೆ. ಅದಕ್ಕೆ ನಿಶಬ್ದ ಅಂತ ಒಂದು ಹೆಸರನ್ನು ಕೊಟ್ಟೆವು. ಆಗ ಈ ರೀತಿಯಾಗಿ ಮಾಡಿಕೊಂಡು ಅದೇ ನಾನು ಹೇಳಿದಾಗ ಮೊದಲು ಟ್ರಾಫಿಕ್ ಪೊಲೀಸರು, ಯಾಕೆಂದರೆ ನಾವು ಟ್ರಾಫಿಕ್ ಮತ್ತು ಆರ್ ಟಿ ಒ ಪೊಲೀಸರು ಮತ್ತು ಟ್ರಾಫಿಕ್ ಅವರ ಮುಖ್ಯ ಸಹಕಾರ ಬೇಕು ನಮಗೆ, ಮತ್ತು ಪೊಲ್ಯೂಷನ್ ಕಂಟ್ರೋಲ್, ಇವರು ಮೂರು ಜನ ಸೇರಿದರೆ ಇದರ ಬಗ್ಗೆ ಜನರನ್ನು ಇದು ಮಾಡು, ಇಲ್ಲದ್ರೆ ಕೇಳೋದಿಲ್ಲ. ಯಾಕಂದರೆ ಎಷ್ಟೋ ಸಲ ನಾವು ವ್ಯಾಕ್ಯೂಮ್ ಹಾರ್ನ್ಗಳನ್ನು ನಾವು ಆರ್ ಟಿ ಒ ಅವರಿಗೆ ಹೇಳಿಸಿ ತುಂಬ ಬಸ್ಗಳಿಂದ ನಾವು ಅದನ್ನು ತೆಗೆಸಿದೆವು. ಒಂದು ವಾರದಲ್ಲೇ ಪುನಃ ಅವರು ವ್ಯಾಕ್ಯೂಮ್ ಹಾರ್ನ್ ಹಾಕ್ಕೊಂಡು ಬರ್ತಾರೆ, ಮರುದಿವಸ ಹಾಕ್ಕೊಂಡು ಬರ್ತಾರೆ. ಅಂದರೆ ಅದರ ಬಗ್ಗೆ ಕಾನೂನಿನ ಬಗ್ಗೆ ಒಂದು ಚೂರು ಇದೆಯಲ್ಲ, ಅದನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಹಾಗೆ ಫ್ಯಾಕ್ಟ್ರಿಗಳಲ್ಲಿ ಮಾಡಿದೆವು, ಮಂಗಳೂರಲ್ಲಿ ಅದಕ್ಕೆ ಫೌಂಡ್ರೀಸು ಮತ್ತು ಫ್ಯಾಕ್ಟ್ರಿ ಮತ್ತು ಮ್ಯಾಂಗ್ಳೂರ್ ಹಾರ್ಬರು ಎಮ್ ಸಿ ಎಫು ಎಮ್ ಆರ್ ಪಿ ಅಲ್ಲಿ ಇದೆಲ್ಲ ಮಾಡಿದೆವು. ಇದನ್ನು ಮಾಡ್ತಾ ಇದ್ದೆ ಪ್ರತಿ ವರ್ಷ. ಇದು ಟೆಸ್ಟಿಂಗ್ ಅಂದರೆ ನಾವು ಪತ್ತೆ ಹಚ್ಚುವಿಕೆ ಮಾಡುವಂಥದ್ದು, ಪತ್ತೆ ಹಚ್ಚಿ ಮಾಡಿ ಮತ್ತು ಅವರನ್ನು ಕೌನ್ಸೆಲಿಂಗ್ ಮಾಡುವಂಥದ್ದು. ಅದನ್ನು ಮಾಡ್ತಾ ಮಾಡ್ತಾ ಬಂದು ಈಗ ಶಾಲೆ ಮಕ್ಕಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ತಿಳಿವಳಿಕೆ, ಯಾಕಂದರೆ ಪ್ರೈಮರಿ ಮಕ್ಕಳಿಗೆ ಅಷ್ಟು ಅದರ ಬಗ್ಗೆ ಹೇಳಿದರೂ ಅರ್ಥ ಆಗೋದಿಲ್ಲ. ಅದಕ್ಕೆ ಹೈಸ್ಕೂಲಿನ ಮಕ್ಕಳಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 23 ಹೈಸ್ಕೂಲ್ಗಳನ್ನು ಕವರ್ ಮಾಡಿದ್ದೇವೆ ಈ ಕಾರ್ಯಕ್ರಮದ ಮೂಲಕ. ಕೋವಿಡಿಂದಾಗಿ 2 ವರ್ಷ ಮಾಡಲಿಕ್ಕೆ ಆಗಲಿಲ್ಲ, ಈಗ ಪುನಃ ಆರಂಭಿಸಿದ್ದೇವೆ. ಅದಕ್ಕೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಸಹಕಾರ ಮಾಡ್ತಾ ಇದೆ. ಅದರ ಮೂಲಕ 30,000 ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಇದರ ಬಗ್ಗೆ ಪುಸ್ತಕಗಳನ್ನು ಕೊಡುವಂಥದ್ದು ಮತ್ತು ನೋಟ್ಬುಕ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ, ನೋಟಿಸ್ಗಳನ್ನು ಕರಪತ್ರಿಕೆಗಳನ್ನು ಹಂಚುವಂಥದ್ದು, ಇಂಥ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಅದರಲ್ಲಿ ಕೂಡ ನಿಮ್ಮ ಮಂಗಳೂರು ಆಕಾಶವಾಣಿಯ ಮೂಲಕ ಜನರಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಮತ್ತು ಪರಿಸರದ ಜನರಲ್ಲಿ ಇದರ ಬಗ್ಗೆ ತಿಳುವಳಿಕೆಗೆ ಮಾಡುವಂಥ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮತ್ತು ಜನರಿಂದ ಬರುವಂಥ ಪ್ರಶ್ನೋತ್ತರಗಳನ್ನು ಕೂಡ ನಾವು ಉತ್ತರಿಸುವಂಥ ಕಾರ್ಯಕ್ರಮವನ್ನು ನಿಮ್ಮ ಸಹಕಾರದಿಂದ ಮಾಡಲಿಕ್ಕೆ ಈ ಮೂಲಕ ಇಚ್ಛಿಸ್ತೇನೆ. ಸರಿ ಸರಿ, ಈಗ 3 ಮಾರ್ಚ್ ಅನ್ನುವಂಥದ್ದು ವಿಶ್ವ ಶ್ರವಣ ದಿನ. ಹೌದು, ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕಿವಿಯ ಬಗ್ಗೆ ನೀವು ಏನು ಕಿವಿ ಮಾತು ಹೇಳ್ತೀರಿ ಸರ್? ಹೆಲೆನ್ ಕೆಲ್ಲರ್ ಅಂತ ಕೇಳಿರ್ಬೋದು, ಅವರು ನೊಬೆಲ್ ಪ್ರೈಸ್ ಸಿಕ್ಕಿದವರು. ಅವರು ಕಿವಿ ಮತ್ತು ಕಣ್ಣು ಅವರು ಎರಡು ಕೂಡ ಇರಲಿಲ್ಲ, ಹುಟ್ಟಿದ ನಂತರ ಸ್ವಲ್ಪ ಒಂದು ಚಿಕ್ಕ ಪ್ರಾಯದಲ್ಲಿ ಹೋಗಿತ್ತು ಕಣ್ಣು ಮತ್ತು ಕಿವಿ. ಸ್ಪರ್ಶಜಾನದಿಂದ ಮಾತನಾಡೋದನ್ನೆಲ್ಲ ಕಲಿತರು. ಅವರ ಹತ್ರ ಕೇಳಿದಾಗ ಕಿವಿ ಮುಖ್ಯವೋ ಕಣ್ಣು ಮುಖ್ಯವೋ ಅಂತ ಹೇಳಿದರೆ ಅವಳು ಹೇಳಿದರು, ನಾನು ಕಣ್ಣು ಇಲ್ಲದಿದ್ದರೂ ತಿಳುವಳಿಕೆಯನ್ನು ಪಡ್ಕೊಂಡಿವನು, ಏನು ಪರಿಸರ ಹೇಗೆ ಇದೆ ಅಂತೇಳಿ. ಕಿವಿಯಿಂದ ನಾನು ಭಾಳಷ್ಟು ಮಿಸ್ ಆಗ್ತಾ ಇದೆ ಅಂತ ನನಗೆ. ಯಾಕೆ ಹೇಳಿದರು ಅಂತ ಹೇಳಿದರೆ ಕಿವಿ ಅನ್ನೋದು ಪಂಚೇಂದ್ರಿಯಗಳಲ್ಲಿ ಭಾಳಷ್ಟು ಮುಖ್ಯವಾದೊಂದು ಅಂಗ. ಆದ್ದರಿಂದ ಕಿವಿಯ ಬಗ್ಗೆ ನೀವು ಭಾಳಷ್ಟು ಜಾಗ್ರತೆಯನ್ನು ವಹಿಸಬೇಕು, ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಕಿವುಡುತನ ಬಂದವರು ನಾವು ಮನೆಯಲ್ಲಿ ನೋಡಿರ್ಬೋದು, ಈಗ ಕಾಲದಲ್ಲಿ ಗಂಡ ಹೆಂಡತಿ ಒಂದು ತಾಯಿ ತಂದೆ ಇರ್ತಾರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇವರಿಗೆ ಒಂದು ಟಿವಿ ಆಶ್ರಯ ಇರ್ತದೆ, ಮತ್ತೊಂದು ನಾವು ಹೇಳಿದ್ದನ್ನೆಲ್ಲ ಅವ್ರಿಗೆ ಕೇಳದಿದ್ದರೆ ಇವರಿಗೆ ಕೇಳುವುದೇ ಇಲ್ಲ ಅಂತೇಳಿ ಮಾತನಾಡೋದೇ ಬಿಟ್ಟುಬಿಡ್ತಾರೆ ತಂದೆ ತಾಯಿಗಳ ಹತ್ರ. ಕಿವಿ ಭಾಳಷ್ಟು ಒಂದು ಮುಖ್ಯ, ಅದನ್ನು ಉಳಿಸಿ ಅದನ್ನು ಅದರ ಕಾಳಜಿ ವಹಿಸುವಲ್ಲಿ ಎಲ್ಲರೂ ಶ್ರಮ ವಹಿಸಬೇಕು. ಅದು ಹೊರ ಕಿವಿ ಆಗಲಿ, ಮಧ್ಯ ಕಿವಿ ಆಗಲಿ, ಒಳ ಕಿವಿ ಆಗಲಿ, ಎಲ್ಲ 3 ಭಾಗಗಳನ್ನು ತಾವೆಲ್ಲರೂ ಚೆನ್ನಾಗಿ ಅದನ್ನು ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಒಳ್ಳೆಯದು ಸರ್. ಮುಖ್ಯವಾಗಿ ಈ ಶಬ್ದ ಮಾಲಿನ್ಯ ಅನ್ನುವಂಥದ್ದು ಇಂದಿನ ದಿನದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮನ್ನು ವ್ಯಾಪಿಸಿದೆ, ಮತ್ತು ಇದರಿಂದ ಆಗುವ ತೊಂದರೆಗಳೇನು, ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಮುಂದಿನ ಜನಾಂಗಕ್ಕೆ ಯಾವ ರೀತಿಯಲ್ಲೆಲ್ಲ ನೀವು ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ದೀರಿ. ಇಲ್ಲಿವರೆಗೆ ಬಂದು ಈ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.